ಮುನಿರತ್ನ ಅವರು ಕೂಡ ಇವತ್ತು ಮಾತನಾಡಿದಾರಂತೆ. ನಮ್ಮ ಪ್ರತಿನಿಧಿ ಜೊತೆಗೆ ಏನು ಮಾತನಾಡಿದ್ರು ಬನ್ನಿ ಕೇಳೋಣ. ಒಟ್ಟಾಗಿ ಎಲ್ಲರೂ ಸೇರಿ ಒಂದೇ ಸಮಸ್ಯೆ ಅಂತ ಇಲ್ಲೇನು ರಾಜೀನಾಮೆ ಕೊಟ್ಟಿಲ್ಲ. ಪ್ರಮುಖವಾಗಿ ನನ್ನ ಕ್ಷೇತ್ರಕ್ಕೆ ನಾನು ಇಟ್ಟಂಥ ಬೇಡಿಕೆಗಳು ಕಳೆದ 13 ತಿಂಗಳಿಂದ ಒಂದು ಕೆಲಸನೂ ಮಾಡಿಕೊಟ್ಟಿಲ್ಲ. ಉದಾಹರಣೆಗೆ ನಾನು ಕೇಳಿದ್ದು, ನಾಯಂಡಳ್ಳಿ ಜಂಕ್ಷನ್ನು ಮೈಸೂರು ರಸ್ತೆಯಿಂದ ರಿಂಗ್ ರಸ್ತೆ ಮೇಲೆ, ನಾಗರಬಾವಿ ರಿಂಗ್ ರಸ್ತೆ ಮೇಲೆ, ಅಲ್ಲಿಂದ ರಾಜ್ಕುಮಾರ್ ಸಮಾಧಿ, ರಾಜ್ಕುಮಾರ್ ಸಮಾಧಿ ಟು ಗುರುಗುಂಟೆಪಾಳ್ಯ ಒಂದು ಮೆಟ್ರೋ ಟ್ರೈನ್ ಕೇಳಿದೆ ನಾನು. ಇವತ್ತು ಮೆಟ್ರೋ ಟ್ರೈನ್ನ ನಾವು ಬೆಂಗಳೂರು ಈಸ್ಟ್ಗೆ ಕೊಡ್ತಾ ಇದ್ದೀವಿ, ಐ ಟಿ ಬಿ ಟಿ ಇರೋ ಕಡೆ ಹೆಚ್ಚಿಗೆ ಮಾಡ್ತಾ ಇದ್ದೀವಿ. ಮಧ್ಯಮವರ್ಗ ಕುಟುಂಬಗಳಿರತಕ್ಕಂಥದ್ದು ಈ ಭಾಗದಲ್ಲಿ ಅನುಕೂಲ ಇಲ್ಲ ಮೆಟ್ರೋಗೆ, ನನಗಿದೊಂದು ಲಿಂಕ್ ಕೊಡಿ ಅಂತ ಕೇಳಿದೆ. ಇದು ಭಾಳ ದೊಡ್ಡ ಕೆಲಸ ಏನಲ್ಲ. ಇವತ್ತು ನಾವು ಮೆಟ್ರೋಗೆ ಭಾಳಷ್ಟು ಹಣನ ಕೊಡ್ತಾ ಇದ್ದೇವೆ. ಇದು ನನ್ನ ಒಂದು ಕ್ಷೇತ್ರಕ್ಕೆ ಉಪಯೋಗ ಅಂತಲ್ಲ, ಸುಮಾರು 5 ವಿಧಾನಸಭಾ ಕ್ಷೇತ್ರಗಳಿಗೆ ಅನುಕೂಲ ಆಗ್ತಾಯಿತ್ತು. ಅಲ್ಲಿಂದ ಗುರುಗುಂಟೆಪಾಳ್ಯದಲ್ಲಿ ಇವತ್ತು ಬೆಂಗಳೂರಿಗೆ ಅತಿ ಹೆಚ್ಚು ವಾಹನಗಳು ಬರುವಂಥ ಪ್ರದೇಶ ಯಾವುದು ಅಂದರೆ ಅದು ಗುರುಗುಂಟೆಪಾಳ್ಯ. ಅರ್ಧ ಬೆಂಗಳೂರು ಆ ಟ್ರಾಫಿಕ್ ಇದೆ. ಅಲ್ಲೊಂದು ಸಿಗ್ನಲ್ ಫ್ರೀ ಕಾರಿಡಾರ್ ಮಾಡಬೇಕು, ಅಂಡರ್ಪಾಸ್ ಮಾಡಬೇಕು, ಇದ್ರ ಬಗ್ಗೆ ಒಂದು ಮೀಟಿಂಗ್ ಕರೀರಿ ಅಂತ ಕೇಳಿದ್ರೆ ಯಾರೂ ಸಹ ಅದನ್ನು ಗಮನಿಸಲಿಲ್ಲ. ಇವತ್ತು ನಾನು ಅದಕ್ಕೆ ಸಂಬಂಧಪಟ್ಟಂಗೆ ರೇವಣ್ಣ ಅವ್ರನ್ನ ಭೇಟಿ ಮಾಡಿದೆ, ಮುಖ್ಯಮಂತ್ರಿಗಳ ಗಮನಕ್ಕೂ ತಂದೆ, ನಮ್ಮ ಉಪಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಉಪಮುಖ್ಯಮಂತ್ರಿಗಳು ಸಹ ಒಂದು ಪತ್ರನೂ ಸಹ ಬರೆದಿದ್ದೆ 8 ತಿಂಗಳಿಂದೆ, ಆದರೂ ಸಹ ಗಮನ ಹರಿಸಲಿಲ್ಲ. ಬೆಂಗಳೂರಿಗೆ 24,000 ಕೋಟಿ ಕೊಡ್ತೀನಿ ಅಂತಾರೆ. 24,000 ಕೋಟಿ ಎಲ್ಲಿ ಕೊಟ್ಟಿದ್ದೀರಿ, ಯಾವ ಕ್ಷೇತ್ರಕ್ಕೆ ಕೊಟ್ಟಿದ್ದೀರಿ ಒಂದೂ ಗೊತ್ತಿಲ್ಲ. ನಮ್ಮನ್ನು ಕರೆದು ನಿಮ್ಮ ಕ್ಷೇತ್ರದಲ್ಲಿ ಏನಾದರೂ ಇದು ಅವಶ್ಯಕತೆ ಇದೆಯಾ, ಇವತ್ತು ನಮ್ಮ ಸರ್ಕಾರ ಇದೆ, ಸಮ್ಮಿಶ್ರ ಸರ್ಕಾರ, ಬನ್ನಿ ನಿಮ್ಮ ಜೊತೆ ನಾವಿದ್ದೀವಿ, ಯಾರು ಒಬ್ಬರು ಕೇಳೋರಿಲ್ಲ. ನಮಗೆ ಸಂಬಂಧ ಇಲ್ಲ ಕಾಂಗ್ರೆಸ್ನವರು ಅಂತ, ಅವ್ರಿಗೆ ಸಂಬಂಧ ಇಲ್ಲ ನಮಗೆ ಇದು ಅಂತ ಹಿಂಗೆ ನಡ್ಕೊಂಡು ಹೋಗ್ತಾ ಇದೆ. ದಿನ ಬೆಳಗ್ಗೆ ಆದರೆ ಸಾರ್ವಜನಿಕರಲ್ಲಿ ಗೊಂದಲ, ಈ ಸರ್ಕಾರ ಎಷ್ಟು ದಿನ ಇರುತ್ತೆ, ಈ ಸರ್ಕಾರ ಎಷ್ಟು ದಿನ ಇರುತ್ತೆ, ಬರೀ ಇದೇ ಆಯಿತು. ಸಮ್ಮಿಶ್ರ ಸರ್ಕಾರ ಅಂದರೆ ಎರಡೂ ಪಕ್ಷದವರು ಹೊಂದ್ಕೊಂಡು ಹೋಗಬೇಕಾಗಿರೋದು ಅವರವ್ರ ಕರ್ತವ್ಯ. ಅದು ಈಗ 115 ಜನ ನಮ್ಮವರು ಅಂತ ಅವ್ರು ಭಾವಿಸ್ಬೇಕು, ಜೆ ಡಿ ಎಸ್ನವರು. ಕಾಂಗ್ರೆಸ್ನವರು 115 ಜನ ನಮ್ಮವರು ಅಂತ ಭಾವಿಸ್ಬೇಕು. ಇಲ್ಲ ನಾವು ಬರೀ 37 ಜನ ಅಂತ ಜೆ ಡಿ ಎಸ್ ಅವರು ಅಂದ್ಕೊಳ್ಳೋದು, ಇಲ್ಲ ನಾವು 80 ಜನ ಅಂತ ಕಾಂಗ್ರೆಸ್ ಅಂದ್ಕೊಳ್ಳೋದು. ಇಲ್ಲಿ ಮಧ್ಯದಲ್ಲಿ ನಾವು ಅಭಿವೃದ್ಧಿ ಯಾರನ್ನು ಕೇಳಬೇಕು? ಈಗ ಉದಾಹರಣೆಗೆ ಬೆಂಗಳೂರಿಗೆ ಸಂಬಂಧಪಟ್ಟಂಗೆ ರೇವಣ್ಣ ಅವರು ಇದನ್ನಲ್ಲಿ 24,000 ಕೋಟಿ ಡಿ ಪಿ ಆರ್ ಮಾಡ್ತಾರೆ. ರೇವಣ್ಣ ಅವ್ರನ್ನ ಕೇಳಿದ್ರೆ ನಮಗೆ ಕೆಲಸ ಆಗ್ತಾಯಿಲ್ಲ, ಯಾರನ್ನು ಕೇಳ್ಬೇಕು ನಾವು? ಈಗ ಅವರು ಹೊಳೆ ನರಸೀಪುರಕ್ಕೆ ಅನುಕೂಲ ಮಾಡ್ಕೊಳ್ತಾರೋ, ಹಾಸನಕ್ಕೆ ಮಾಡ್ಕೊಳ್ಳೋ, ಅದು ನಮಗೆ ಬೇಡ, ಮಾಡ್ಕೊಳ್ಳಿ ಅವ್ರವ್ರ ಕ್ಷೇತ್ರನ ಅವ್ರವ್ರ ಜಿಲ್ಲೆನ ಅಭಿವೃದ್ಧಿ ಮಾಡಲಿ. ಕೊನೆ ಪಕ್ಷ ನಮಗೆ ಬನ್ನಿರಿ ಒಂದು ದಿನ ಅಂತ ಇವತ್ತವರೆಗೂ ಕರೆದಿಲ್ಲ ರೇವಣ್ಣ ಅವರು. ಉಪಮುಖ್ಯಮಂತ್ರಿನ ಕೇಳೋಣ ಅಂದರೆ ಉಪಮುಖ್ಯಮಂತ್ರಿಗೆ ಏನು ಅಧಿಕಾರ ಇದೆ? ಏನೂ ಇಲ್ಲ ಅವರಿಗೆ. ಹೇಳಬೇಕು ಅಂದರೆ ಅವ್ರಿಗೆ ಏನಾದರೂ ಒಂದು ಅನುಕೂಲ ಆಗಿದರೆ ಟ್ರಾಫಿಕ್ಕು ಜೀರೋ ಟ್ರಾಫಿಕ್ ಒಂದು ಬಿಟ್ಟು ಅವ್ರಿಗೆ ಏನೂ ಅಧಿಕಾರ ಇಲ್ಲ. ಹೆಸರಿಗೆ ಉಪಮುಖ್ಯಮಂತ್ರಿ, ಅವ್ರು ಎಲ್ಲಿ ಯಾವುದಕ್ಕೆ ಬಳಸ್ಕೊಳ್ತಾ ಇದ್ದಾರೆ? ಯಾವುದಕ್ಕೂ ಬಳಸ್ಕೊಂಡಿಲ್ಲ. ಇದೆಲ್ಲ ಭಾಳಷ್ಟು ಬೇಸರ ಇದೆ. ಇನ್ನು ಮುಂದಕ್ಕೆ ಈ ರಾಜ್ಯಕ್ಕೆ ಒಳ್ಳೇದಾಗಬೇಕು ಅಂದರೆ ಒಂದು ಪಕ್ಷಕ್ಕೆ ಮತ ಕೊಡಬೇಕು, ಒಂದು ಪಕ್ಷನ ಗೆಲ್ಲಿಸಿ ಅಭಿವೃದ್ಧಿಪಡಿಸೋದಕ್ಕೆ ಚಿಂತನೆ ಮಾಡಬೇಕು. ಇಲ್ಲ ಅಂದರೆ ಮುಂದಿನ ದಿನಗಳು ಇದೇ ರೀತಿ ಆಯಿತು ಅಂದರೆ ಅಭಿವೃದ್ಧಿ ಆಗೋಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಜನನೂ ಸಹ ಯೋಚನೆ ಮಾಡಿ ಅಭಿವೃದ್ಧಿ ಯಾರು ಮಾಡ್ತಾರೆ, ಒಂದೇ ಪಕ್ಷ ಇರೋವಂಥವ್ರಿಗೆ ಮತ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಸರ್, ಇನ್ನೊಂದು ಏನಂತ ಹೇಳಿದ್ರೆ ನೀವು 11 ಜನ ಏಕಾಏಕಿ ಮೊನ್ನೆ ಏನು ರೆಸಿಗ್ನೇಷನ್ ಮಾಡೋಕೆ ಬಂದು ಇದೆಲ್ಲ ಮುಂಚೆನೇ ಪ್ಲ್ಯಾನ್ ಮಾಡಿದ್ರು ಅಥವಾ ಹೆಂಗೆ ಸರ್? ಆ್ಯಕ್ಚುಲಿ ಅದ್ರ ಡೀಟೇಲ್ ಏನು, ಯಾಕಂದರೆ ಕೆಲವರು ಹೇಳೋ ಪ್ರಕಾರ ಯು ಬಿ ಸಿ ಟಿ ಹತ್ರ ಸೇರ್ಕೊಂಡಿದ್ದು ಒಂದು ಹೋಟೆಲಲ್ಲಿ, ಅಲ್ಲಿಂದ ಪ್ಲ್ಯಾನ್ ಮಾಡಿ ನಾವು ವಿಧಾನಸೌಧಕ್ಕೆ ಬರೋಣ ನೆಕ್ಸ್ಟ್ ಡೇ ಅಂತ ಹೇಳಿದ್ರಿ, ಹೆಂಗೆ ಸರ್ ಇದು ಆ್ಯಕ್ಚುಲಿ? ಈಗ ಯಾರು ಎಲ್ಲಿ ಸೇರಿದ್ವಿ ಅನ್ನೋದು ಮುಖ್ಯ ಅಲ್ಲ. ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಡೋದಕ್ಕೆ ಒಂದು ಕಾರಣ, ಕಾಂಗ್ರೆಸ್ ಪಕ್ಷದಲ್ಲಿ 40 ವರ್ಷದಿಂದ ಇದ್ದಾರೆ, ಬೆಂಗಳೂರು ನಗರದಲ್ಲಿ 7 ಬಾರಿ ಶಾಸಕರಾಗಿದ್ದಾರೆ. ಮೊದಲನೇ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದವ್ರನ್ನ ಸಚಿವರನ್ನ ಮಾಡ್ತೀರಿ, ಬೆಂಗಳೂರು ನಗರಕ್ಕೆ 2ನೇ ಬಾರಿ ಗೆದ್ದವ್ರನ್ನೂ ಸಚಿವರನ್ನ ಮಾಡ್ತೀವಿ. 7 ಬಾರಿ ಗೆದ್ದಿರೋಂಥವ್ರನ್ನ ಕಡೇ ಪಕ್ಷ ನೀವು ಒಂದು ಸೌಜನ್ಯಕ್ಕೆ ಕರೆದು ನಿಮಗೆ ಸಚಿವ ಸ್ಥಾನ ಕೊಡೋಕ್ಕಾಗಲ್ಲ ಅಂತ ಯಾರಾದರೂ ಒಬ್ಬರು ಮಾತಾಡಿದ್ದಾರೆ? ಯಾರೂ ಮಾತಾಡಿಲ್ಲ. ಆ ಹಿರಿತನಕ್ಕೆ ಎಲ್ಲಿ ಗೌರವ ಇದೆ? ಆ ಜಾಗದಲ್ಲಿ ಯಾರಿದ್ದರೂ ಅದೇ ಕೆಲಸ ಮಾಡ್ತಾರೆ. ಅವರು 1 ವರ್ಷದಿಂದ ತಾಳ್ಮೆಯಿಂದ ಕಾಯ್ದು ನೋಡಿದ್ರು, ಇವತ್ತು ಸರಿಗೆ ಹೋಗ್ತಾರೆ, ನಾಳೆ ಸರಿಗೆ ಹೋಗ್ತಾರೆ. ಅವ್ರಿಗೆ ಇಲ್ಲ ಮುಂದಿನ ದಿನಗಳಲ್ಲಿ ನಿಮ್ಮ ಈಗ ಹಿರಿತನಕ್ಕೆ ಗೌರವ ಕೊಡಿ. ಅವರ ಹಿರಿತನಕ್ಕೆ ಗೌರವ ಕೊಟ್ಟು ಅವ್ರನ್ನ ಕುಂಡ್ರಿಸಿ ಮಾತಾಡಿ, ಸರ್ ಹಿಂಗಿದೆ ಏನು ಮಾಡೋಣ, ಅವ್ರನ್ನ ಕೇಳಿ ಅವ್ರನ್ನು ಈ ಸರ್ಕಾರದಲ್ಲಿ ಜೊತೆಯಲ್ಲಿ ತೊಗೊಂಡೋಗಿ. ಅದು ಬಿಟ್ಬಿಟ್ಟು ಏ ಅವ್ರನ್ನೇನು ಕೇಳೋದು, ಅವ್ರು ಎಲ್ಲೋಗ್ತಾರೆ, ಇಲ್ಲೇ ಇರ್ತಾರೆ. ಅದರ ಪರಿಣಾಮ ಇವತ್ತು ಈ ಪರಿಸ್ಥಿತಿಗೆ ಬಂದು ಸರ್, ಮುಂಬೈಯಲ್ಲಿ ಕೂತಕ್ಕಂಥ ಹೋಟೆಲಲ್ಲಿ ಅತೃಪ್ತ ಶಾಸಕರು ಎಲ್ಲೋ ಒಂದು ಕಡೆ ಒಂದು ಕ್ವಶನನ್ನು ಇಟ್ಟಿರ್ತಕ್ಕಂಥ ನಮ್ಮ ಬೇಡಿಕೆಗಳನ್ನು ಈಡೇರಿಸಿ ಆ ಬೇಡಿಕೆಗಳು ಸಿ ಎಂ ಅವರು ಇವಾಗ ಯಾಕಂದರೆ ನಿನ್ನೆ ಬಂದಾಗಿಂದ ಮೀಟಿಂಗನ್ನು ಸಹ ಸಾಕಷ್ಟು ಮಾಡಿರ್ತಕ್ಕಂಥದ್ದು, ಏನಾದರೂ ಉತ್ತರ ಬಂದಿದೆ ಸರ್ ಸಿ ಎಂ ಕಡೆಯಿಂದ? ಈಗ ನಮಗೆ ಮುಖ್ಯಮಂತ್ರಿಗಳು ಫೋನ್ ಮಾಡಿಲ್ಲ, ನಮಗೆ ಮಾತಾಡಿಲ್ಲ. ಈಗ ನೋಡಿ, ಕಾಂಗ್ರೆಸ್ಸು
ಸರಿ ಇಲ್ಲ ಕಾಂಗ್ರೆಸ್ನವ್ರು ಹೋಗಿದ್ದಾರೆ ಅಂತ ಹೇಳೋದು ತಪ್ಪಾಗತ್ತೆ. ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರೇ ಇವತ್ತು ಪಕ್ಷ ಬಿಟ್ಟೋಗಿದ್ದಾರೆ. ಅವರ ಭಾಳ ಬೆಂಗಳೂರು ನಗರದಲ್ಲಿ ಭಾಳ ಹತ್ತಿರ ಇರತಕ್ಕಂತಹ ಗೋಪಾಲಯ್ಯ ಭಾಳ ಹತ್ತಿರ ಅಂದರೆ ಯಾರು ಊಹೆನೂ ಮಾಡಿಲ್ಲ. ಗೋಪಾಲಯ್ಯ ಬರ್ತಾರೆ ಅಂತ ನಾನು ಸಹ ಊಹೆ ಮಾಡಿಲ್ಲ. ಗೋಪಾಲಯ್ಯ ಅಂತವರು ಜೆ ಡಿ ಎಸ್ ಪಕ್ಷ ಬಿಟ್ಟು ಇವತ್ತು ಹೊರಗಡೆ ಬಂದಿದ್ದಾರೆ. ಅಲ್ಲೇ ಇರ್ತಕ್ಕಂಥ ಇವತ್ತು ಮೊನ್ನೆ ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರೋಂಥ ಕೆ ಆರ್ ಪೇಟೆ ಆ ಶಾಸಕರು ಸಹ ಹೊರಗಡೆ ಬಂದಿದ್ದಾರೆ. ಎಲ್ಲೋ ಒಂದು ಕಡೆ ಇದು ಕಾಂಗ್ರೆಸ್ಸು ಜೆ ಡಿ ಎಸ್ ಅನ್ನೋದಕ್ಕಿಂತ ಅಲ್ಲಿ ಬೇಸತ್ತಿರೋರು ಎಲ್ಲ ಒಂದಾಗೋದಕ್ಕೆ ಒಂದು ಅವಕಾಶ ಆಯಿತು. ಸರ್, ಸಿ ಎಮ್ ಸಾಕಷ್ಟು ನಿನ್ನೆ ಮೀಟಿಂಗ್ಗಳನ್ನು ಮಾಡಿ ಶಾಸಕರನ್ನ ಆಯಿತು ನೀವೇನು ತಲೆ ಕೆಡಿಸ್ಕೊಂಬಿಡಿ, ಹೋಗೋರು ದ್ರೋಹ ಮಾಡಿ ಹೋಗಿರೋರು ಹೋಗಲಿ, ನೀವು ಯಾರನ್ನೂ ನೀವೆಲ್ಲ ಒಗ್ಗಟ್ಟಾಗಿರಿ ಅಂತ ಕೂಡ ಹೇಳಿರ್ತಕ್ಕಂಥದ್ದು. ಈಗ ಅವರೇ ಹೋಗೋರೆಲ್ಲ ಹೋಗಲಿ ಅಂದಮೇಲೆ ಅಲ್ಲಿಗೆ ನಾವು ಹೋಗಿರೋರ ಬಗ್ಗೆ ಅವ್ರಿಗೆ ಚಿಂತೆ ಇಲ್ಲ ಅಂತ ಆಯ್ತಲ್ಲ. ಹೋಗಿರೋರು ಹೋಗಲಿ ಅಂದಮೇಲೆ ಬಿಡಿ, ಅಲ್ಲಿಗೆ ಅವರೇ ಹೇಳಿದ್ಮೇಲೆ ಇನ್ನು ಬೇರೆ ಏನಿದೆ. ಅವರು ಇವತ್ತವರೆಗೂ ನಮ್ಮ ಶಾಸಕರುಗಳಿಗೆ ನಮ್ಮ ಕಾಂಗ್ರೆಸ್ ಶಾಸಕರುಗಳಿಗೆ ಯಾರೂ ಫೋನ್ ಮಾಡಿಲ್ಲ. ಈಗ ಅವ್ರು ಹೋಗಲಿ ಅಂದಮೇಲೆ ನಾವೇನು ಮಾಡೋಕ್ಕಾಗತ್ತೆ? ನಾವು ಅಭಿವೃದ್ಧಿ ಯಾರು ಮಾಡ್ತಾರೆ ಅವ್ರ ಜೊತೆ ನಾವು ಹೋಗ್ತೀವಿ. ಸರ್, ಈಗ ನಿಮ್ಮ ಮುಂದಿನ ನಡೆ ಏನು ಸರ್? ಇಲ್ಲಿಂದ ಮುಂಬೈ ತೆರಳಿ ಅತೃಪ್ತ ಶಾಸಕರ ಜೊತೆ ಸೇರ್ತಿ ಏನಾದರೂ ಬೇಡಿಕೆ ಇವತ್ತು ಸುದ್ದಿಗೋಷ್ಠಿ ಪ್ರಾರಂಭಿಸ್ತಾರೆ? ನಾನು ನಿನ್ನೆ ನಂದು ನನ್ನ ಚಲನಚಿತ್ರದ ಒಂದು ಕುರುಕ್ಷೇತ್ರ ಸಿನಿಮಾದ ಆಡಿಯೋ ರಿಲೀಸ್ ಇತ್ತು, ಧ್ವನಿ ಸುರುಳಿ ಬಿಡುಗಡೆ ನಿನ್ನೆ ರಾತ್ರಿ ಅದು ಆಗಿದೆ. ಆ ಸಿನಿಮಾಗೆ ಸಂಬಂಧಪಟ್ಟಂಗೆ ಇವತ್ತು ನಾನು ಚೆನ್ನೈಗೆ ಹೋಗ್ತಾ ಇದ್ದೀನಿ. ಚೆನ್ನೈಗೆ ಹೋಗಿದ್ದೆ, ಅಲ್ಲಿ ನಂದು ಈ ಸಿನಿಮಾ ಕೆಲಸ ಮುಗಿಸ್ಬೇಕಾಗಿರೋ, ಯಾಕಂದರೆ ನಾನು 2ನೇ ತಾರೀಕು ಬಿಡುಗಡೆ ಮಾಡಬೇಕಾಗಿರೋದ್ರಿಂದ ನಾನು ಮುಂಬೈ ಸೇರ್ತಾ ಇಲ್ಲ, ನಾನು ಇಲ್ಲೇ ಕೆಲಸ ಮಾಡಬೇಕು. ಅವರೇನಾದ್ರು ಒಂದು ವೇಳೆ ಅತೃಪ್ತ ಶಾಸಕರಾಗಲಿ ಯಾರನ್ನ ಕರೆದ್ರೆ ನಾನು ಹೋಗ್ತೇನೆ. ಇದಿಷ್ಟು ಕೂಡ ಮುನಿರತ್ನರ ಅವರ ಮನದಾಳ ಮಾತಾಗಿರ್ತಕ್ಕಂಥದ್ದು ಅಂದರೆ ಎಲ್ಲೋ ಒಂದು ಕಡೆ ರಾಜ್ಯದ ಮುಖ್ಯಮಂತ್ರಿ ನನ್ನ ಕ್ಷೇತ್ರಕ್ಕೆ ದ್ರೋಹವನ್ನು ಬಗ್ಗೆದಿದ್ದಾರೆ, ಹಣವನ್ನು ಬಿಡುಗಡೆ ಮಾಡಿಲ್ಲ, ಜನರಿಗೆ ಹೆಲ್ಪ್ ಆಗಲಿ ಅಂತ 100% ಕೇಳಿದೆ, ಅದಕ್ಕೂ ಇವರು ಸಪೋರ್ಟ್ ಮಾಡ್ತಾ ಇಲ್ಲ, ರೇವಣ್ಣ ಅವರು ನಮ್ಮನ್ನ ಆಟ ಆಡಿಸ್ತಾ ಇರೋ ರೀತಿಯಲ್ಲಿ ಅವ್ರ ಮಾತುಗಳನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರವಿ ಜೊತೆಗೆ ಮಂಜುನಾಥ ಚಂದ್ರ, ಪಬ್ಲಿಕ್ TV, ಬೆಂಗಳೂರು.